ರಾಗಿನ ಮೊಳಕೆ ಕಟ್ಸೋದ್ರಿಂದ ಏನೆಲ್ಲ ಲಾಭಗಳಿವೆ ಅಂತ ನಿಮಗೇನಾದರೂ ಗೊತ್ತಾದರೆ ಆಶ್ಚರ್ಯ ಆಗೋದು ಗ್ಯಾರಂಟಿ ಬನ್ನಿ ಮೊಳಕೆ ಕಟ್ಸೋದು ಹೇಗೆ ಏನು ಲಾಭ ಇದೆ ಅಂತ ನೋಡೋಣ ನಮಸ್ತೆ ನಾನು ನಿಮ್ಮ ಲತಾ ವೆಜ್ ರೆಸಿಪೀಸ್ ಆಫ್ ಕರ್ನಾಟಕದ ಭಾನುವಾರದ ಸಂಚಿಕೆಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಮೊದಲಿಗೆ ನಿಮಗೆ ಎಷ್ಟು ರಾಗಿ ಬೇಕೋ ಅಷ್ಟು ರಾಗಿನ ಒಂದು ಪಾತ್ರೆಯಲ್ಲಿ ತೊಗೊಳ್ಬೇಕು ನಾನಿಲ್ಲಿ ಒಂದು ಕಪ್ಪಷ್ಟು ರಾಗಿನ ತೊಗೊಳ್ತಾ ಇದ್ದೀನಿ ಆನಂತರ ಮೂರರಿಂದ ನಾಲ್ಕು ಸಲ ನೀರು ಹಾಕಿ ಚೆನ್ನಾಗಿ ತಿಕ್ಕಿ ತೊಳ್ಕೊಳ್ಬೇಕಾಗತ್ತೆ ರಾಗಿನಲ್ಲಿ ಒಂದು ರೀತಿ ಸಿಪ್ಪೆ ಥರ ಮಣ್ಣು ಥರ ಎಲ್ಲ ಇರುತ್ತೆ ಹಾಗಾಗಿ ಒಂದು ಮೂರ್ನಾಲ್ಕು ಸಲ ನೀರೆಲ್ಲ ಕ್ಲೀನ್ ಆಗೋವರೆಗೆ ಚೆನ್ನಾಗಿ ತೊಳಿಬೇಕಾಗತ್ತೆ ಇನ್ನು ಲಾಭಗಳನ್ನು ನೋಡೋದಾದರೆ ರಾಗಿ ಮೊಳಕೆ ಕಟ್ಸೋದ್ರಿಂದ ಅದರಲ್ಲಿರುವಂತಹ ಕ್ಯಾಲ್ಶಿಯಮ್ಮು ಇಪ್ಪತ್ತು ಪರ್ಸೆಂಟಷ್ಟು ಜಾಸ್ತಿ ಆಗುತ್ತೆ ಹಾಗೆ ಕಬ್ಬಿಣಾಂಶ ಹತ್ತು ಪಟ್ಟು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ರಾಗಿನ ತೊಳೆದಾಗಿದೆ ಇವಾಗ ಇದಕ್ಕೆ ನೀರು ಹಾಕಿ ಏಳರಿಂದ ಎಂಟು ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡ್ತೀನಿ ನಾನು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಪರವಾಗಿಲ್ಲ ರಾತ್ರಿ ಇಡೀ ನೆನೆಯೋದಕ್ಕೆ ಬಿಟ್ರು ಪರವಾಗಿಲ್ಲ ನೆನೆಸಿ ಆದಮೇಲೆ ನೀರನ್ನು ಬಗ್ಸಿ ತೆಗಿಬೇಕು ನಾನು ನೀರನ್ನು ಬಗ್ಸಿ ತೆಗಿಯೋ ಟೈಮಲ್ಲಿ ಒಂದು ಪಾತ್ರೆ ಮತ್ತು ಒಂದು ಒದ್ದೆ ಬಟ್ಟೆನ ತಗೊಳ್ತಾ ಇದ್ದೀನಿ ಈ ಒದ್ದೆ ಬಟ್ಟೆನ ಪಾತ್ರೆಗೆ ಹೀಗೆ ಹಾಕಿ ಅದರ ಮುಖಾಂತರ ಸೋಸ್ಕೊಳ್ತಾ ಇದ್ದೀನಿ ಅಥವಾ ನೀರನ್ನು ಬಗ್ಸಿ ತೆಗಿತಾ ಇದ್ದೀನಿ ಇನ್ನು ರಾಗಿನ ಈ ರೀತಿ ಮೊಳಕೆ ಕಟ್ಸೋದ್ರಿಂದ ಇದರಲ್ಲಿರುವ ಪೋಷಕಾಂಶಗಳು ಬಹಳಷ್ಟು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ಜೀರ್ಣಕ್ರಿಯೆಗೂ ತುಂಬ ಸುಲಭ ಆಗುತ್ತೆ ಇದರಲ್ಲಿರುವಂತಹ ವಿಟಮಿನ್ ಬಿ ಟ್ವೆಲ್ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಇಲ್ಲಿ ನೋಡಿ ನೀರು ಬಗ್ಸಿ ಆದಮೇಲೆ ನಾನು ಅದನ್ನು ಒಂದು ಪ್ಲೇಟಿಗೆ ಇಟ್ಕೊಳ್ತಾ ಇದ್ದೀನಿ ನೀವು ಟ್ರೇಗಾರು ಹಾಕ್ಬೋದು ಅಥವಾ ಒಂದು ಒಳಗೆ ಬೇಕಾದರೂ ಇಡ್ಬೋದು ಆಮೇಲೆ ಹೀಗೆ ರಾಗಿಯನ್ನು ಒಂದು ಸ್ವಲ್ಪ ಲೈಟಾಗಿ ಹರಡಿ ಅದೇ ಒದ್ದೆ ಬಟ್ಟೆನ ಮೇಲಿಂದ ನಾನು ಚೆನ್ನಾಗಿ ಮುಚ್ಚಿಬಿಡ್ತೇನೆ ಕವರ್ ಬಿಡ್ತೇನೆ ನಾನು ಆಗಲೇ ಹೇಳ್ದಂಗೆ ನೀವು ಒಂದು ಗಂಟು ಥರ ಕಟ್ಟಿ ಬಾಕ್ಸಲ್ಲಿ ಬೇಕಾದರೂ ಇಡ್ಬೋದು ಈ ರೀತಿ ಮಾಡೋದ್ರಿಂದ ಒಂದೇ ಲೆಕ್ಕ ಚೆನ್ನಾಗಿ ಮೊಳಕೆ ಬರುತ್ತೆ ಅಷ್ಟೆ ಎಲ್ಲ ಬಟ್ಟೆ ಒದ್ದೆ ಇದೆ ಅಥವಾ ಚಂಡಿ ಇದೆ ಅನ್ನೋದನ್ನು ನೋಡ್ಕೊಳ್ಳಿ ಆಮೇಲೆ ಈಗ ಒಂದು ಮುಚ್ಚಳನ ಮುಚ್ಚಿ ಸ್ವಲ್ಪ ಬೆಚ್ಚಗಿರೋ ಜಾಗದಲ್ಲಿ ಇಟ್ಟರೆ ಆಯಿತು ಇದು ನೋಡಿ ಸುಮಾರು ಒಂದು ಹನ್ನೆರಡು ಗಂಟೆ ಟೈಮ್ ಆಗಿದೆ ಚಿಕ್ಕ ಚಿಕ್ಕದಾಗಿ ಮೊಳಕೆ ಬಂದಿದೆ ಕಾಣ್ತಾ ಇದೆ ಅಲ್ವಾ ನಿಮಗೆ ಈ ಟೈಮಲ್ಲಿ ಬೇಕಾದರೂ ನೀವು ಉಪಯೋಗಿಸ್ಬೋದು ಅಥವಾ ಇನ್ನೂ ನಿಮಗೆ ಜಾಸ್ತಿ ಮೊಳಕೆ ಬರಬೇಕು ಅಂದರೆ ಇನ್ನೊಂದು ಹನ್ನೆರಡು ಗಂಟೆ ಇಟ್ಟರೆ ಆಯಿತು ತುಂಬ ಒಣಗೋದು ಬೇಡ ರಾಗಿ ಒಂದು ಸ್ವಲ್ಪ ಒದ್ದೆ ಒದ್ದೆ ಥರನೇ ಇರಲಿ ಹಾಗಿದ್ದವಾಗ ಮೊಳಕೆ ಚೆನ್ನಾಗಿ ಬರುತ್ತೆ ಅಥವಾ ಈ ಟೈಮಲ್ಲಿ ಬಾಕ್ಸಿಗೆ ಹಾಕ್ಬಿಡ್ಬೋದು ನಾನು ಬಾಕ್ಸಿಗೆ ಹಾಕಿದೆ ನೋಡಿ ಚೆನ್ನಾಗಿ ಉದ್ದುದ್ದ ಮೊಳಕೆ ಬಂದಿದೆ ಈ ರೀತಿ ಮೊಳಕೆ ಕಟ್ಸೋದ್ರಿಂದ ಈ ರಾಗಿನಲ್ಲಿರುವ ಪ್ರೋಟೀನು ಡಬಲ್ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ಇದರಲ್ಲಿರುವ ಸ್ಟಾರ್ಚ್ ಅಂಶ ಇದೆಯಲ್ಲ ಅದು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಲ್ವಾ ಇದನ್ನು ನೀವು ಈ ರೀತಿ ಒಂದು ಕುಕ್ಕರಲ್ಲಿ ತಗೊಂಡು ಅದಕ್ಕೆ ಅದು ಮುಚ್ಚುವಷ್ಟು ನೀರನ್ನು ಹಾಕಿ ಬೇಯಿಸ್ಕೊಂಡು ಅನ್ನದ ಬದಲಾಗಿ ತಿನ್ಬೋದು ಅಥವಾ ಸ್ಟೀಮ್ ಮಾಡಿ ಅಂದರೆ ಇಡ್ಲಿ ಎಲ್ಲ ಬೇಯಿಸ್ತೀವಲ್ಲ ಆ ರೀತಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ಸಲಾಡ್ಗಳಲ್ಲೆಲ್ಲ ಹಾಕ್ಕೊಂಡು ತಿನ್ಬೋದು ಅಥವಾ ಈ ರೀತಿ ಮಿಕ್ಸಿ ಜಾರಲ್ಲಿ ತೊಗೊಂಡು ನೀರು ಹಾಕಿ ರುಬ್ಕೊಂಡು ದೋಸೆ ಹಿಟ್ಟು ಕೂಡ ನೀವು ತಯಾರಿಸ್ಕೊಳ್ಬೋದು ಮೊಳಕೆ ಕಟ್ಸಿರೋ ರಾಗಿನ ರುಬ್ಕೊಂಡು ಅದಕ್ಕೆ ಕರಿಬೇವು ಜೀರಿಗೆ ಉಪ್ಪು ಹಾಕಿ ಹಾಗೆ ದೋಸೆ ಮಾಡ್ತಾ ಇದ್ದೀನಿ ಏನು ಮಿಕ್ಸ್ ಕೂಡ ಮಾಡ್ತಾ ಇಲ್ಲ ರವೆ ದೋಸೆ ಥರ ತುಂಬ ಚೆನ್ನಾಗಿ ಬರುತ್ತೆ ಮಾಡ್ಬೋದು ಅಥವಾ ನೀವು ಹಾಗೆ ರಾಗಿನ ಒಣಗಿಸಿ ಅಂದರೆ ಮೊಳಕೆ ಕಟ್ಸಿರೋ ರಾಗಿನ ಒಣಗಿಸಿ ಪುಡಿ ಮಾಡಿ ಎಲ್ಲೆಲ್ಲಿ ರಾಗಿ ಹಿಟ್ಟು ಬಳಸ್ತೀರಲ್ಲ ಆ ಜಾಗದಲ್ಲಿ ಬಳಸ್ಬೋದು ನೀವು ಮನೆಯಲ್ಲಿ ಮೊಳಕೆ ಕಟ್ಸಿ ಅದರ ಲಾಭನ ಪಡ್ಕೊಳ್ಳಿ ನಿಮಗೂ ಚೆನ್ನಾಗಿ ಮೊಳಕೆ ಕಟ್ಟುತ್ತಾ ರಾಗಿ ಅಂತ ನನಗೆ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು